ಕನ್ಸ್ಟ್ರಕ್ಷನ್ ಪರ್ಮಿಷನ್ ಮುಗ್ದಿದ್ರೆ ಆ ಎಸ್ ಐ ಆ ಸಂಬಂಧಪಟ್ಟಂತ ಏರಿಯಾ ಎಸ್ ಐ ಅವರಿಗೆ ಪತ್ರ ಕೊಡ್ತಾರೆ, ಅದನ್ನ ಮತ್ತೆ ರಿನ್ಯೂವಲ್ ಮಾಡ್ಕೋತಾರೆ ಅವರು. ನೀವೇನು ಎಸ್ ಐ ಇದ್ದೀರೋ, ಏನು ಶಾಸಕರು ಇದ್ದೀರಿ? ಶಾಸಕರು ನಮ್ಮ ಅಫಜಲ್ಪುರಿನ ಶಾಸಕರು ಮಗ ಅವರು ಕೂಡ ಒಂದು ಆಸ್ಪತ್ರೆ ತೆಗೆದಿದ್ದಾರೆ ರಿಂಗ್ ರೋಡ್ ಅಲ್ಲಿ, ಅದನ್ನ ಕಟ್ಟಡಕ್ಕೆ 4 ವರ್ಷ ತಗೊಂಡಿದ್ದಾರೆ. ಈಗಿರುವಂತ ವೈದ್ಯಕೀಯ ಶಿಕ್ಷಣ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ರು ಅವರು ವೈಯಕ್ತಿಕವಾಗಿ ಒಂದು ಆಸ್ಪತ್ರೆಯನ್ನ ಕಲಬುರಗಿ ನಗರದಲ್ಲಿ ತೆಗೆದಿದ್ದಾರೆ. ನಮ್ಮ ಎನ್ ಕೆ ಆಸ್ಪತ್ರೆ ಅಂತೇಳಿ ನಮ್ಮ ಹಿಂದೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದಾರೆ ಅಮೀನ್ ಮುಕ್ತಾರ್ ಅವರು, ಸುಮಾರು 700 ಹಾಸಿಗೆಯ ಒಂದು ಆಸ್ಪತ್ರೆಯನ್ನ ರಿಂಗ್ ರೋಡ್ ಅಲ್ಲಿ ತೆಗಿತಾ ಇದ್ದಾರೆ. 4-5 ವರ್ಷ ಆಯ್ತು ಅದು ಕಟ್ಟಡ ಪ್ರಾರಂಭ ಮಾಡಿ. ಒಬ್ಬ ಶಾಸಕನಾಗಿ ಜವಾಬ್ದಾರಿ ನಮ್ಮ ಭಾಗದ ಜನರಿಗೂ ಕೂಡ ಒಂದು ಒಳ್ಳೆ ಗುಣಮಟ್ಟದ ಆರೋಗ್ಯ ಚಿಕಿತ್ಸೆ ಸಿಗಬೇಕು ಅಂತ ಅನ್ನೋದನ್ನ ಆ ರೀತಿಯಾದಂತ ಯೋಚನೆ ಮಾಡೋದನ್ನ ಬಿಟ್ಟು ಆ ವೈದ್ಯರಿಗೆ ಕಿರುಕುಳ ಕೊಡುವಂತ ಕೆಲಸ ಏನು ನಾವು ತಾವು ಮಾಡ್ತಾ ಇದ್ದೀರಲ್ಲ, ಇದು ನಿಮಗೆ ಶೋಭೆ ತರುವಂತದ್ದಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇದು ಕೃಷ್ಣಾರೆಡ್ಡಿ ಅವರು ಸಿ ಎ ನಿವೇಶನದ ಬಗ್ಗೆ ಪತ್ರಕರ್ತರಲ್ಲಿ ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದಾರೆ. ಅದನ್ನ ಬಿಟ್ಟು ಅದಕ್ಕೆ ಉತ್ತರ ಕೊಡೋದನ್ನ ಬಿಟ್ಟು ಅವರು ನಮ್ಮ ಔಷಧ ಭವನ ಬಗ್ಗೆ ನಲ್ಲಿ ಮಾತನಾಡುವಂಥದ್ದು, ನಮ್ಮ ಸಹೋದರದ ಆಸ್ಪತ್ರೆ ಬಗ್ಗೆ ನಲ್ಲಿ ಮಾತನಾಡುವಂಥದ್ದು, ಇದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಗೆ ಚರ್ಚೆನೆ ಮಾಡಬೇಕಾಗಿದ್ರೆ ನೀವು ಯಾವಾಗ ಹೇಳ್ತೀರಿ ಹೇಳಿ, ಅಭಿವೃದ್ಧಿ ಬಗ್ಗೆ ನಲ್ಲಿ ನಿಮ್ಮ ಕಾಲದಲ್ಲಿ ಏನು ಕೆಲಸ ಮಾಡಿದ್ರಿ, ನಮ್ಮ ಕಾಲದಲ್ಲಿ ನಾವು ಏನು ಕೆಲಸ ಮಾಡಿದ್ದೀವೋ ಅನ್ನೋದನ್ನ ಸಾರ್ವಜನಿಕವಾಗಿ ಚರ್ಚೆಗೆ ನಾವು ಸಿದ್ಧರಿದ್ದೇವೆ. ವೈಲೇಷನ್ ಆಗಿರುವಂಥದ್ದು ನಾವು ಈಗೇನು ನಮ್ಮ ಅಧಿಕಾರದ ಅವಧಿಯಲ್ಲಿ ನಾವೇನು ಈಗ ಶಾಸಕರಿಲ್ಲ, ನೀವು ಶಾಸಕರಿದ್ದೀರಿ, ನೀವು ಕನ್ನಡ ಶಾಲೆ ನಡೆಸ್ತೀನಿ ಅಂತ ಹೇಳಿ ಪರ್ಮಿಷನ್ ತಗೊಂಡಿದ್ದೀರಿ, ನೀವು ಅಲ್ಲಿ ಬೇರೆ ಕಾಲೇಜಿಗಾಗಿ ಇವತ್ತು ಬಾಡಿಗೆ ಕೊಟ್ಟು ಇವತ್ತು ಅಲ್ಲಿ ಕಾಲೇಜನ್ನು ನಡೆಸ್ತಾ ಇದ್ದೀರಿ, ಅದ್ರ ಬಗ್ಗೆ ನೀವು ಜನರಿಗೆ ಉತ್ತರ ಕೊಡಿ. ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷವಾಗಿ ನಗರದಲ್ಲಿ ಹಿಂದೆಂದೂ ಕಾಣದ ರೀತಿಯಲ್ಲಿ ಇವತ್ತು ಸುಮಾರು 1 ವಾರದಿಂದ ಧಾರಾಕಾರವಾಗಿ ಇವತ್ತು ಮಳೆಯನ್ನು ಸುರಿತಾ ಇದೆ. ಆ ಮಳೆಯಿಂದ ಬಹಳಷ್ಟು ಸಾರ್ವಜನಿಕ ಜನರಿಗೆ ಬಹಳಷ್ಟು ತೊಂದರೆಯನ್ನು ಇವತ್ತಿನ ದಿವಸ ಮಳೆಯಿಂದ ಆಗ್ತಾ ಇರುವಂಥದ್ದು. ವಿಶೇಷವಾಗಿ ನಮ್ಮ ಸ್ಲಮ್ ಬಡಾವಣೆಗಳಲ್ಲಿ, ಅದು ತಾರ್ಫೇಲ್ ಆಗಿರ್ಬೋದು, ಗಾಜಿಪುರ ಆಗಿರ್ಬೋದು, ಬಸವನಗರ ಆಗಿರ್ಬೋದು, ಸುಂದರ್ ನಗರ ಆಗಿರ್ಬೋದು, ಅಲ್ಲಿ ಎಲ್ಲ ಕಡೆಯೂ ಕೂಡ ಇವತ್ತು ಬಡರ ಜನರಲ್ಲಿ ವಾಸ ಆಗ್ತಾ ಇದ್ದಾರೆ. ಅಲ್ಲಿ ಅವ್ರ ಮನೆಯಲ್ಲಿ ನೀರನ್ನು ನುಗ್ಗಿ ಅವರಿಗೆ ಬಹಳಷ್ಟು ತೊಂದರೆಯನ್ನ ಇವತ್ತಿನ ದಿವಸ ಉಂಟಾಗ್ತಾ ಇದೆ. ಅದೇ ರೀತಿಯಲ್ಲಿ ಹಳ್ಳಿಯ ರೈತರಲ್ಲೂ ಕೂಡ, ರೈತರು ಬೆಳೆದಿರುವಂತಹ ಹೆಸರಾಗಿರ್ಬೋದು, ಉದ್ದಾಗಿರ್ಬೋದು, ಬಿತ್ತಿರುವಂತಹ ತೊಗರೆ ಆಗಿರ್ಬೋದು, ಆ ಎಲ್ಲವನ್ನು ಕೂಡ ಇವತ್ತು ಮಳೆಗೆ ಬಹಳಷ್ಟು ಹಾನಿಯನ್ನ ಇವತ್ತಿನ ದಿವಸ ಉಂಟಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರು ಹೆಚ್ಚಿನ ಮುತುವರ್ಜಿ ವಹಿಸಿ ಇವತ್ತು ಏನು ಮಳೆ ಬಂದಿದೆ ಅದರಿಂದ ಬಹಳಷ್ಟು ಹಾನಿಗೆ ಉಂಟಾದಂಥ ಜನರಿಗೆ ಅವರಿಗೆ ಪರಿಹಾರವನ್ನು ನೀಡಲಿಕ್ಕೆ ನಮ್ಮ ಕಾರ್ಪೊರೇಷನಿನ ಕಮಿಷನರ್ ಮುಖಾಂತರ, ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದೇ ರೀತಿ ಮಳೆಯಾದಾಗ ಸುಮಾರು 2,000ಕ್ಕಿಂತ ಹೆಚ್ಚು ಕುಟುಂಬಕ್ಕೆ ನಾವು ತಕ್ಷಣದಲ್ಲಿ ಪ್ರತಿಯೊಂದು ಮನೆಗೆ 10,000 ರೂಪಾಯಿ ಹಂಗೆ ನಾವು ಪರಿಹಾರವನ್ನು ಒದಗಿಸಿದ್ದೇವೆ. ಹಿಂದೆ ಈಗಿರುವಂಥ ಸರ್ಕಾರನೂ ಕೂಡ ಮಾನ್ಯ ಶಾಸಕರು ಸುಮಾರು 25,000 ರೂಪಾಯಿ ಪ್ರತಿಯೊಂದು ಮನೆಗೆ ಇವತ್ತು ಪರಿಹಾರವನ್ನು ಇವತ್ತು ಜನರಿಗೆ ಕೊಡುವಂಥ ಕೆಲಸ ಅವರು ಮಾಡಬೇಕು ಅಂತ ಹೇಳಿ ಆಗ್ರಹವನ್ನು ನಾನು ಮಾಡ್ತೇನೆ. ಅದೇ ರೀತಿಯಾಗಿ ಬೆಳೆ ಹಾನಿಯಾದಂಥ ಸಂದರ್ಭದಲ್ಲೂ ಕೂಡ ತಕ್ಷಣದಲ್ಲಿ ಆ ರೈತರಿಗೆ ಪರಿಹಾರವನ್ನು ಘೋಷಣೆ ಮಾಡಿ, ಮೊನ್ನೆ ಅವರು ಜನಸ್ಪಂದನ ಕಾರ್ಯಕ್ರಮವನ್ನು ನಮ್ಮ ಪಟ್ನಾ ಗ್ರಾಮದಲ್ಲಿ ಅಲ್ಲಂಪ್ರಭು ಪಾಟೀಲರು ಮಾಡಿದ್ದಾರೆ. ಅಲ್ಲಿ ಪಕ್ಕದಲ್ಲಿ ಆ ಪಟ್ನಾ ಗ್ರಾಮದ ರೈತರ ಹೊಲದಲ್ಲಿ ಆಗಿರುವಂತಹ ಬೆಳೆ ಹಾನಿಯನ್ನು ಅವರಿಗೆ ಕಣ್ಣಿಗೆ ಕಾಣಿಸ್ಲಿಲ್ಲ. ಯಾವುದೇ ಒಂದು ರೈತರ ಭೂಮಿಗೆ ಅವರ ಹೊಲಕ್ಕೆ ಹೋಗಿ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಸೇರಿ ಆ ರೈತ ಹಾನಿಗೆ ಒಳಗಾದಂತಹ ನಮ್ಮ ಹೆಸರಾಗಿರ್ಬೋದು, ಅದೇ ಪಟ್ನಾ ಗ್ರಾಮದಲ್ಲಿ ಏನು ಅವರು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರು, ಆ ಜನಸ್ಪಂದನ ಕಾರ್ಯಕ್ರಮದ ಪಕ್ಕದ ಹೊಲದಲ್ಲಿ ಈ ರೀತಿ ತೊಗರಿ ನಮ್ಮ ಹೆಸರು ಉದ್ದು ಈ ರೀತಿ ರಾಶಿ ಮಾಡೋಕ್ಕಿಂತ ಮುಂಚೆನೆ ಇವತ್ತು ಮಳೆಯಿಂದ ಇದು ಹಾನಿಯಾಗಿದೆ. ಅಂತ ಬೆಳೆದಿರುವಂತ ಉಳ್ಳಾಗಡ್ಡಿ ಇವತ್ತು ಮಳೆ ಹೆಚ್ಚಾಗಿ ಇವತ್ತಿನ ದಿವಸ ಇಡೀ ಈ ಬೆಳೆ ನಾಶ ಆಗಿದೆ. ಈ ರೀತಿಯಾದಂತ ಸಂದರ್ಭದಲ್ಲಿ ರೈತರಿಗೆ ಪರಿಹಾರ ಕೊಡಬೇಕು, ಸಾರ್ವಜನಿಕ ಜೀವನ ಕಲಬುರಗಿ ನಗರದಲ್ಲಿ ಏನು ಅಸ್ತವ್ಯಸ್ತ ಆಗಿದೆ ಅವರಿಗೆ ಪರಿಹಾರವನ್ನ ಕೊಡೋದನ್ನ ಬಿಟ್ಟು ಕೇವಲ ರಾಜಕೀಯವಾಗಿ ಟೀಕೆಯನ್ನ ಮಾಡುವಂತ ಕೆಲಸಕ್ಕೆ ಇವತ್ತು ಅವರು ಮುಂದಾಗಿದ್ದಾರೆ. ಅವ್ರ ಮಾತುಕತೆ ಏನು ಹೇಳ್ತಾರೆ ಅವರು, ನನಗೆ ಜನ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅನ್ನುವ ಮಾತನ್ನ ಹೇಳ್ತಾರೆ. ಆದರೆ ಜನ ಗೆದ್ದಿದ ಮೇಲೆ ಈ 1.5 ವರ್ಷದಲ್ಲಿ ಅವ್ರು ಮಾಡಿರುವಂಥ ಸಾಧನೆಯನ್ನು ಕುರಿತು
ಸರ್ಕಾರದಿಂದ ಏನು ಅನುದಾನವನ್ನು ತಂದು ನಮ್ಮ ಭಾಗದ ಅಭಿವೃದ್ಧಿ ಮಾಡುವಂಥ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡುವಂಥ ಕೆಲಸ ಅವರು ಏನು ಮಾಡಿದ್ದಾರೆ ಅಂತ ಅನ್ನೋದು ಕೂಡ ಜನರ ಎದುರುಗಡೆ ಇಡಬೇಕಾಗಿದೆ. ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಗೆ ಮಹಾತ್ಮ ಗಾಂಧಿ ನಗರೋತ್ಥಾನ ಯೋಜನೆಯಡಿಯಲ್ಲಿ 150 ಕೋಟಿ ರೂಪಾಯಿ ನಾವು ತಂದಿದ್ದು. ಆದರೆ ಈಗಿರುವಂಥ ಸರ್ಕಾರ ಬಂದು 1.5 ವರ್ಷ ಆದರೂ ಕೂಡ ಮಹಾನಗರ ಪಾಲಿಕೆಗೆ ಇನ್ನೂ 1 ರೂಪಾಯಿ ಕೂಡ ಇವತ್ತು ಸರ್ಕಾರದಿಂದ ಕೊಡಲಿಲ್ಲ. ನಮ್ಮ ಹಿಂದಿನ ಮೇಯರ್ ಆದಂಥ ವಿಶಾಲ್ ದರ್ಗಿಯವರು ಸರ್ಕಾರಕ್ಕೆ ಅನೇಕ ಬಾರಿ ಪತ್ರ ಕೊಟ್ಟಿದ್ದಾರೆ, ಅನುದಾನಕ್ಕಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ, ಅನೇಕ ನಿಯೋಗಗಳನ್ನು ಇವತ್ತು ಸರ್ಕಾರಕ್ಕೆ ಕಲಬುರಗಿಯಿಂದ ಮಹಾನಗರ ಪಾಲಿಕೆ ಸದಸ್ಯರ ಜೊತೆಯಲ್ಲಿ ಸೇರಿ ಅವರು ಬೆಂಗಳೂರಿಗೆ ಸಚಿವರನ್ನು ಸರ್ಕಾರದ ಅಧಿಕಾರಿಗಳನ್ನು ಭೇಟಿಯಾಗಿದ್ದಾರೆ. ಆದರೆ 1.5 ವರ್ಷದಲ್ಲಿ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಗೆ 1 ರೂಪಾಯಿನೂ ಕೂಡ ಇವತ್ತು ಈ ಸರ್ಕಾರದಿಂದ ಮಾನ್ಯ ಅಲ್ಲಂಪ್ರಭು ಪಾಟೀಲರು ತರಲಿಕ್ಕೆ ಅವರಿಗೆ ಆಗಿಲ್ಲ. ಅದೇ ರೀತಿ ರೈತರಿಗೆ ಏನು ಸಾಲ ಮನ್ನಾ ಆಗಿತ್ತು ಹಿಂದಿನ ಸರ್ಕಾರಗಳಲ್ಲಿ, ಆ ಸಾಲ ಮನ್ನಾ ಆಗಿರುವಂಥ ದುಡ್ಡು ಕೂಡ ಇವತ್ತು ರೈತರ ಖಾತೆಗೆ ಇಲ್ಲಿವರೆಗೂ ಕೂಡ ಅದು ಜಮಾ ಆಗ್ತಾ ಇಲ್ಲ. ಹಿಂದಿನ ಸರ್ಕಾರ ಮಾಡಿರುವಂಥ ಘೋಷಣೆಗಳನ್ನು ಪರಿಹಾರವನ್ನು ಅದನ್ನಾದರೂ ತಂದು ಸರ್ಕಾರ ಇವತ್ತು ನಮ್ಮ ರೈತರ ಸಂಕಷ್ಟಕ್ಕೆ ನೆರವಾಗಬೇಕು ಅಂತ ಅನ್ನೋದು ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಮಾನ್ಯ ಅಲ್ಲಂಪ್ರಭು ಪಾಟೀಲರು ನಾನು ಚುನಾವಣೆಯಲ್ಲಿ ಭಾಳ ಗೆದ್ದಿದ್ದೇನೆ ಅಂತ ಹೇಳಿ ಭಾಳಷ್ಟು ಬಾರಿ ಅವ್ರು ಮಾತನಾಡ್ತಾರೆ. ನಾನು ಮೊನ್ನೆ ನೋಡಿದೆ ಇದೇ ಪ್ರೆಸ್ ಕ್ಲಬ್ನಲ್ಲಿ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಅವರು ಭಾಳ ಮಾತುಗಳನ್ನು ಆವೇಶದಲ್ಲಿ ಭಾಳಷ್ಟು ಮಾತುಗಳನ್ನು ಹೇಳಿದ್ದಾರೆ. ಅವರು ಹಿರಿಯರಾಗಿ ಜನರಿಗೆ ಅಭಿವೃದ್ಧಿಯನ್ನು ಮಾಡೋದನ್ನು ಮರೆತು ಕೇವಲ ರಾಜಕೀಯ ಟೀಕೆಗಳನ್ನು ಮಾಡೋದರಲ್ಲಿ ಇವತ್ತು ಭಾಳಷ್ಟು ವ್ಯಸ್ತವಾಗಿದ್ದಾರೆ ಅಂತ ಹೇಳಬೇಕಾಗತ್ತೆ. ಅವರು ವಿಶೇಷವಾಗಿ ನನ್ನ ಬಗ್ಗೆ ಅವ್ರು ಮಾತಾಡುವಾಗ ಹೇಳ್ತಾರೆ, ಅವ್ರ ತಂದೆಯವರು ನನ್ನ ಮಕ್ಕಳು ಈಗ ರಾಜಕಾರಣದಲ್ಲಿ ಓಡಾಡ್ತಾ ಇದ್ದಾರೆ ಅಂತಂದರೆ ಅವರು ಕೂಡ ಅವ್ರ ತಂದೆಯವ್ರ ಕಾಲದಿಂದ ರಾಜಕಾರಣದಲ್ಲಿ ಅವರು ಕೂಡ ಓಡಾಡ್ತಾ ಇದ್ದರು, ಅವ್ರ ತಂದೆಯವರು ಶಾಸಕರಿದ್ದಾಗ ಇವರು ಭಾಳಷ್ಟು ರಾಜಕೀಯದಲ್ಲಿ ಇದ್ದರು ಅಂತನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆ ಹೇಳಕ್ಕೆ ಬಯಸ್ತಾ ಇದ್ದೇನೆ. ನಾನು ಶಾಸಕರ ಮಗನ ಆಗಿ ಕೆಲಸ ಮಾಡೋಕ್ಕಿಂತ ಹೆಚ್ಚಾಗಿ ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಆ ಸಂದರ್ಭದಲ್ಲಿ ಕೆಲಸ ಮಾಡಿರುವಂಥದ್ದು. ನಮ್ಮ ತಂದೆಯವರು ಶಾಸಕರು ಇದ್ದರು, ಆದರೆ ಅದರ ಜೊತೆಯಲ್ಲಿ ನಾನು ಕೂಡ ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದೆ. ಆದರೆ ನಿಮ್ಮ ಮಕ್ಕಳು ಶಾಸಕರ ಮಗನಂತೆ ಹೇಳಿ ದರ್ಪವನ್ನ ತೋರಿಸಿ ಇವತ್ತು ಅಧಿಕಾರಿಗಳ ಹತ್ರ ಹೋಗಿ ನಾವು ಶಾಸಕನ ಮಗನಿದ್ದೇನೆ ಅಂತ ಅನ್ನುವ ಮಾತನ್ನು ಅವರು ಹೇಳ್ತಾರೆ ಹೊರತಾಗಿ, ಉದಾಹರಣೆಗೆ ಹೇಳಬೇಕು ಅಂತಂದರೆ ನಮ್ಮ ತಹಸೀಲ್ದಾರ್ ಅವರು, ಕಲಬುರಗಿಯ ತಹಸೀಲ್ದಾರರು ಅವ್ರ ಎದುರುಗಡೆ ಒಂದು ಅರ್ಜಿ ಬರುತ್ತೆ ಅವ್ರ ಮಗನ ಬಗ್ಗೆನಲ್ಲಿ. ನಮ್ಮ ಅಭ್ಯರ್ಥಿಗಳಾದಂಥ ಕೃಷ್ಣಾರೆಡ್ಡಿಯವರು JDSನಿಂದ ಅಭ್ಯರ್ಥಿಯಾಗಿದ್ದರು, ಅವರು ಒಂದು ಅವ್ರ ಮಗನ ಹೊಲದ್ದು ಒಂದು ಮ್ಯೂಟೇಷನ್ಗೆ ತಹಸೀಲ್ದಾರರ ಎದುರುಗಡೆ ಅರ್ಜಿ ಬಂದಾಗ ಅವರು ಅದನ್ನು ಅಬ್ಜೆಕ್ಷನನ್ನು ಮಾಡ್ತಾರೆ ತಹಸೀಲ್ದಾರ ಎದುರುಗಡೆ, ಇದು ಮಾಡಿದ್ದು ಸರಿಯಲ್ಲ, ಇದು ಕಾನೂನು ಬಾಹಿರವಾಗಿ ಇವತ್ತು ಇವರು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ, ಇದನ್ನು ತಾವು ತಡೆ ಹಿಡಿಬೇಕು ಅಂತ ಹೇಳಿ ಅವರು ತಹಸೀಲ್ದಾರರಿಗೆ ಮನವಿ ಮಾಡಿಕೊಂಡಾಗ ತಹಸೀಲ್ದಾರರು ಅವರನ್ನು ಕರೆಸಿ ಹಿಯರಿಂಗನ್ನು ಮಾಡುವಂಥ ಸಂದರ್ಭದಲ್ಲಿ ಕಾನೂನು ರೀತಿಯಲ್ಲಿ ಇದು ಮಾಡಿದ್ದು ತಪ್ಪಿದೆ, ಇದನ್ನು ಮ್ಯೂಟೇಷನನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಅವರು ಆದೇಶವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಮಗ, ನಾನು ಒಬ್ಬ ಶಾಸಕನ ಮಗನ ಇದ್ದೇನೆ, ನೀವು ನನ್ನ ಕೆಲಸನೇ ನೀವು ಈ ರೀತಿ ಆದೇಶ ಮಾಡಿದ್ರೆ ಇದು ನಾನು ಮುಂದಿನ ದಿನಗಳಲ್ಲಿ ನೋಡ್ತೇನೆ ಅಂತನ್ನುವ ಮಾತನ್ನು ಹೇಳಿದ್ದು ಆ ತಹಸೀಲ್ದಾರ್ ಕಚೇರಿಯಲ್ಲಿ ಇರುವಂಥ ಜನರು ಕೂಡ ನೋಡಿದ್ದಾರೆ, ಮತ್ತು ಅಲ್ಲೇನಾದರೂ CCTV ಕ್ಯಾಮ್ರಾ ಇದ್ದರೆ ಅದರಲ್ಲೂ ಕೂಡ ಅದು ರೆಕಾರ್ಡ್ ಆಗಿರುತ್ತೆ. ನಮ್ಮ ಕೃಷ್ಣಾರೆಡ್ಡಿಯವರು ಸುಮಾರು 4 ಎಕರೆ ಭೂಮಿಯ ರಿಜಿಸ್ಟ್ರೇಷನನ್ನು ಅವ್ರ ಮಗ ಬೇರೆಯವರಿಗೆ ಯಾರಿಗೋ ಮಾರಾಟ ಮಾಡಿರ್ತಾನೆ, ಆ ಮಾರಾಟ ಮಾಡಿದ್ದು ಕಾನೂನು ಬಾಹಿರವಾಗಿ ಮಾರಾಟ ಮಾಡಿದ್ದಾರೆ ಅಂತ ಹೇಳಿ ತಹಸೀಲ್ದಾರ್ ಎದುರುಗಡೆ ಅವರು ಇದನ್ನು ಮ್ಯೂಟೇಷನನ್ನು ಮಾಡಬಾರ್ದು ಅಂತ ಹೇಳಿ ಕೃಷ್ಣಾರೆಡ್ಡಿಯವರು ಅಬ್ಜೆಕ್ಷನನ್ನು ಕೊಟ್ಟಿರ್ತಾರೆ. ಅದಕ್ಕಾಗಿ ತಹಸೀಲ್ದಾರ್ ಅವರು ಒಂದು ಹಿಯರಿಂಗನ್ನು ಕಂಡಕ್ಟ್ ಮಾಡಿ ಅವ್ರ ಮಗನನ್ನು ಕೂಡ ಕರೆಸಿರ್ತಾರೆ, ಯಾರು ತಗೊಂಡಿರ್ತಾರೆ ಅವರನ್ನು ಕೂಡ ಕರೆಸಿರ್ತಾರೆ, ಯಾರು ಅಬ್ಜೆಕ್ಷನನ್ನು ಮಾಡಿದ್ದಾರೆ ಅವರನ್ನು ಕರೆಸಿ ಇವತ್ತು ಆ ತಹಸೀಲ್ದಾರ್ ಕಚೇರಿಯಲ್ಲಿ ಇವತ್ತು ಹಿಯರಿಂಗನ್ನು ಮಾಡಿ ಅಲ್ಲಿ ಆದೇಶ ಮಾಡ್ತಾರೆ.
ಅದು ಡೇಟ್ ಇತ್ತೀಚಿನ ದಿನಗಳಲ್ಲೇ ಆಗಿದೆ ಅದು ರೀಸೆಂಟ್ಲಿ. ಇದು ಆದಮೇಲೆ ಕೆಲವೇ ದಿವಸಗಳಲ್ಲಿ ನಮ್ಮ ಕಟ್ಟಿಮನಿ ಮೇಡಮ್ ಅವರು, ಅವರು ನಮ್ಮ ತಾಲೂಕಾದವರೇ, ನಮ್ಮ ತಾರ್ಫಿಯಲ್ ಬಡಾವಣೆ ಅವರು, ಅವರನ್ನು ಕೆಲವೇ ದಿವಸಗಳಲ್ಲಿ ಅವರನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಅವ್ರು ಬಂದು ಒಂದು ವರ್ಷನೂ ಕೂಡ ತಹಸೀಲ್ದಾರ್ ಆಗಿಲ್ಲ, ಕೇವಲ 8 ತಿಂಗಳಲ್ಲಿ ಯಾವ ನಿಮ್ಮ ಮಗಂದ ಆದೇಶವನ್ನು ರದ್ದು ಮಾಡಿದ್ದಾರೆ, ಕಾನೂನು ಬಾಹಿರವಾಗಿ ಅವ್ರು ಮಾಡಿದ್ದಾರೆ ಅಂತ ಹೇಳಿ ಅವರು ಆದೇಶ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಅವರಿಗೆ ನೀವು ಟ್ರಾನ್ಸ್ಫರನ್ನು ಮಾಡ್ತೀರಿ. ಅದೇ ರೀತಿ ನಮ್ಮ ಮಹಾಶೆಟ್ಟಿ ಅಂತ ಹೇಳಿ ಅವರಿಗೆ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ನಾನು ತೊಗೊಂಡು ಬರ್ತೇನೆ ಅಂತ ಹೇಳಿ ಪತ್ರ ಕೊಟ್ಟು ಅವರು ಕೆಲವೇ ದಿವಸಗಳಲ್ಲಿ ರಿಟೈರ್ಡ್ ಆಗೋರಿದ್ದಾರೆ. ಹಾ, ಅವರನ್ನ ಕೊನೆವರೆಗೂ ಕೂಡ ರಿಟೈರ್ಡ್ ಆಗೋವರೆಗೂ ಕೂಡ ಇವತ್ತು ಅವರಿಗೆ ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಡಲಿಲ್ಲ. ಅವರಿಂದ ಏನು ಸಹಾಯ ಸಹಕಾರ ಪಡಿಬೇಕೋ ಅದು ಎಲ್ಲ ಪಡ್ಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ಅವ್ರು ರಿಟೈರ್ಡ್ ಆದ್ಮೇಲೆ ದಾಖಲೆಗಳ ಸಮೇತನೇ ನಿಮ್ ಮುಂದೆ ಬರ್ತೇವೆ ನಾವು. ಈಗ ಪಾಪ ಅವರು ಸ್ವಲ್ಪ ದಿವಸಲ್ಲಿ ಆಗ್ಬೋದು ಮೋಸ್ಟ್ಲಿ. ಹಾ ಹಾ ಹಾ, ಇನ್ನ 2 ತಿಂಗಳಿದೆ. ಹೀಗಾಗಿ ಇದು ಮುಗಿಸ್ತೇವೆ ಸರ್, ಇದು ಪೂರ್ತಿ. ಇದಾದ್ಮೇಲೆ ಅವ್ರು ಶಾಸಕರಾಗಿ ಮೊದಲನೇ ಕೆಲಸ ಮಾಡಿದ್ದು ನನಗನ್ಸುತ್ತೆ ಯಾವುದೇ ಅಭಿವೃದ್ಧಿಗೆ ಕಾರ್ಯಕ್ಕೆ ಇವತ್ತು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವರ ಅಳಿಯನನ್ನ ಪಟ್ಟಣ್ ಶೆಟ್ಟಿ ಅಂತ ಹೇಳಿ ಅವರ ಅಳಿಯ ಇದ್ದಾರೆ, ಅವರ ಅಳಿಯನನ್ನ ಇವತ್ತು ನಮ್ಮ ಕಲಬುರ್ಗಿಯ PWD AWE ಆಗಿ ಇವತ್ತಿನ ದಿವಸ ನೇಮಕ ಮಾಡ್ತಾರೆ. ಸ್ವಂತ ಅವರ ಮಗ PWD Class 1 ಕಾಂಟ್ರಾಕ್ಟರ್, ಅವರು ಮಾವ AWE ಮತ್ತು ಅವರು ಶಾಸಕರು. ಈ ರೀತಿಯಾಗಿ ವ್ಯವಸ್ಥೆಯನ್ನು ಇವತ್ತಿನ ದಿವಸ ನಮ್ಮ ಕಲಬುರ್ಗಿಯಲ್ಲಿ ನಡೀತಾ ಇದೆ. ಮಾನ್ಯ ಶಾಸಕರು ಈಗಾದರೂ ಎಚ್ಚೆತ್ತು ಜನರ ಪರವಾಗಿ ಮತ್ತು ಅಭಿವೃದ್ಧಿ ಪರವಾಗಿ ಇವತ್ತು ಅವರು ಕೆಲಸ ಮಾಡಿದಲ್ಲಿ ಸೂಕ್ತ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅವರು ಶಾಸಕರ ಹೇಗಾಗಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ನಾನು ಜಾಸ್ತಿ ಚರ್ಚೆ ಮಾಡೋದಿಲ್ಲ, ಯಾಕಂದರೆ ಅವಾಗ ಶಾಸಕರ ಆಗುವಂಥ ಸಂದರ್ಭದಲ್ಲಿ ಇದೇ ನಮ್ಮ ಅಭ್ಯರ್ಥಿಗಳಾದಂಥ JDSನ ಅಭ್ಯರ್ಥಿಯಾದಂಥ ಕೃಷ್ಣಾರೆಡ್ಡಿಯವರು ಮನೆಗೆ ಭೇಟಿಯಾಗಿ ದಯಮಾಡಿ ನಮ್ಮನ್ನು ನೀವು ಶಾಸಕರಾಗಲಿಕ್ಕೆ ಸಹಕಾರ ಕೋರಬೇಕು, ನೀವೇನಾದರೂ ಜಾಸ್ತಿ ಚುನಾವಣೆಯಲ್ಲಿ ಮತಗಳನ್ನು ಪಡ್ಕೊಂಡ್ರೆ ಇಲ್ಲಿ BJP ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿ ಅವ್ರ ಮನೆ ಬಾಗಿಲಿಗೆ ಹೋಗಿದ್ದು ಅವ್ರು ನೆನಪಾರಿದ್ದಾರೆ. ಈಗ ಅವರು ಕೃಷ್ಣಾರೆಡ್ಡಿಯವರು ಅವರ ಹಗರಣಗಳನ್ನು ತೆಗಿತಾ ಇದ್ದಾರೆ ಅಂತ ಹೇಳಿ ಅವರಿಗೆ ರಾಜಕೀಯವಾಗಿ ಅವ್ರ ಬಗ್ಗೆನಲ್ಲಿ ಮಾತನಾಡ್ತಾ ಇದ್ದಾರೆ. ಆದರೆ ಅದೇ ಕೃಷ್ಣಾರೆಡ್ಡಿಯವ್ರ ಮನೆಗೆ ಚುನಾವಣೆ ಗೆದಿಬೇಕಾದಾಗ ನೀವು ಹೋಗಿ ಅವರಿಗೆ ವಿನಂತಿ ಮಾಡಿಕೊಂಡಿದ್ದು ನೀವು ಮರೆತು ಬಿಟ್ಟಿದ್ರಿ. ಅದ್ರ ನಂತರ ಒಂದೇ ವರ್ಷದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಗುತ್ತೆ, ನಿಮ್ಮ ಸರ್ಕಾರ, ನೀವು ಕಾಂಗ್ರೆಸ್ಸಿನ ಶಾಸಕರು ಒಂದೇ ವರ್ಷದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಕಲಬುರಗಿ ದಕ್ಷಿಣದಿಂದ 10,000 ಮತಗಳು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮುನ್ನಡೆ ಸಿಗುತ್ತೆ. ಹಾಗಾದರೆ ನೀವು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ನಿಮ್ಮ ಹಳೆಯ ಸ್ನೇಹಿತರಂತ ಹೇಳಿ ತಿಳ್ಕೊಂಡು ಏನಾದರೂ ಅವ್ರಿಗೆ ಸಹಾಯ ಮಾಡಬೇಕಂಥೇಳಿ ಇಲ್ಲಿ ನಾವು ಲೀಡನ್ನು ತೊಗೊಂಡಿದ್ದ ಭಾರತೀಯ ಜನತಾ ಪಕ್ಷಕ್ಕೆ ಲೀಡ್ ಆಗಿದ್ದೇನೋ, ಅಥವಾ ನಿಮ್ಮ ಆಡಳಿತದ ವಿರೋಧವಾಗಿ ಜನರು ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿದ್ದಾರೆ. ಈ ರೀತಿಯಾಗಿ ನೀವು ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ, ಕೇವಲ ರಾಜಕೀಯನ್ನು ಟೀಕೆಗಳನ್ನು ಮಾಡೋದು ಬಿಟ್ಟರೆ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ ಅಂತ ಅನ್ನೋದನ್ನು ಜನರಿಗೂ ಕೂಡ ಇದು ಅರ್ಥ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷ್ಣಾರೆಡ್ಡಿಯವರು ಅವರ ಒಂದು CA ನಿವೇಶನದ ಬಗ್ಗೆ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಅವರು ಕನ್ನಡ ಮೀಡಿಯಂ ಶಾಲೆಗಾಗಿ CA ಸೈಟನ್ನು ತಗೊಂಡಿದ್ದಾರೆ, ಮಾಧ್ಯಮದ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ, ಅದರಿಂದ ಅವರೇ ಅಲ್ಲಿ ಅಧ್ಯಕ್ಷರಾಗಿದ್ದಾರೆ ಆ ಸಂಘದ್ದು ಅಂತ ಅನ್ನುವ ಮಾತನ್ನು ಅವರು ಪ್ರೆಸ್ನಲ್ಲಿ ಅವರು ಪತ್ರಿಕೆ ಪ್ರಕಟಣೆಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಏನು ಹೇಳ್ತಾರೆ ಅಂತಂದರೆ ಹಿಂದಿನ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ರೇವರವರು ಕೂಡ ಔಷಧ ಭವನವನ್ನು CA ನಿವೇಶನದಲ್ಲಿ ಕಟ್ಟಿದ್ದಾರೆ, ಅವ್ರ ಬಗ್ಗೆನಲ್ಲೂ ಕೂಡ ನೀವು ತೆಗೀರಿ ಅಂತ ಹೇಳಿ
ಸ್ವಾಮಿ ನಾವು ಈಗ ಅಧಿಕಾರದಲ್ಲಿಲ್ಲ, ನೀವು ಅಧಿಕಾರದಲ್ಲಿದ್ದೀರಿ, ಆ ಸಂಘದ ಅಧ್ಯಕ್ಷರಿದ್ದೀರಿ, ನೀವು ಸಾರ್ವಜನಿಕರಿಗೆ ಜನರಿಗೆ ಯಾವ ರೀತಿ ಇದು ಮಾಡಿದಿರಿ ಅಂತ ಅನ್ನೋದನ್ನ ಹೇಳಬೇಕಾಗಿದೆ. ಅದನ್ನ ಬಿಟ್ಟು ನಮ್ಮ ಬಗ್ಗೆ ಹೇಳುವಂಥದ್ದು, ನಾವು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆಯಿಂದನೂ ಕೂಡ ನಾವು ಔಷಧ ವ್ಯಾಪಾರಿಗಳು. ಆ ಸಂಘದಲ್ಲಿ ಹಿಂದೆ ನಮ್ಮ ಶಾಸಕರಾದಂಥ ಚಂದ್ರಶೇಖರ್ ಪಾಟೀಲ್ ರೇವರವರು ಕೂಡ ಅಧ್ಯಕ್ಷರಾಗಿದ್ದರು. ಅದರ ನಂತರ ಅನೇಕ ಜನ ಹಿರಿಯರು ನಮ್ಮ ಸಂಘದವರು ಅಧ್ಯಕ್ಷರಾಗಿದ್ದಾರೆ. ಅದರ ನಂತರ ನನಗೆ ಸಂಘದ ಜವಾಬ್ದಾರಿಯನ್ನು ಅಲ್ಲಿರುವಂಥ ಸದಸ್ಯರು ಹಿರಿಯರು ಸೇರಿ ಕೊಟ್ಟಿದ್ದಾರೆ. ಆ ಸಂಘದ ಅಧ್ಯಕ್ಷನಾಗಿ ಅದನ್ನು ಅಭಿವೃದ್ಧಿ ಮಾಡುವಂಥದ್ದು ನನ್ನ ಕೆಲಸ ಆಗಿದೆ. ಸಿ ಎ ನಿವೇಶನವನ್ನು ಕಾನೂನು ರೀತಿಯಿಂದ ಜಿ ಡಿ ಎಯಿಂದ ಪಡ್ಕೊಂಡಿದ್ದೇವೆ. ಅಲ್ಲಿ ಔಷಧ ಭವನವನ್ನು ನಿರ್ಮಾಣ ಮಾಡಿದ್ದೇವೆ. ಅದಕ್ಕೆ ನಿರ್ಮಾಣ ಮಾಡೋಕ್ಕೂ ಕೂಡ ಬ್ಯಾಂಕ್ನಿಂದ ಮತ್ತು ಬೇರೆ ಬೇರೆ ರೀತಿಯಿಂದ ಸಂಘದ ಸಹಕಾರದಿಂದ ಇವತ್ತಿನ ದಿವಸ ನಿರ್ಮಾಣ ಮಾಡಿ ಸಂಘದ ಜನರಿಗೆ ಉಚಿತವಾಗಿ ಅಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಅವರಿಗೆ ಅವಕಾಶ ಮಾಡ್ತಾ ಇದ್ದೇವೆ. ಅದರಲ್ಲಿ ಬ್ಯಾಂಕ್ ಲೋನ್ ಇದೆ ಅಂತ ಹೇಳಿ ಯಾರಾದರೂ ಬೇರೆಯವರು ಕೂಡ ಆ ಭವನವನ್ನು ತಗೊಂಡಂಥ ಸಂದರ್ಭದಲ್ಲಿ ಬಹಳ ಕಡಿಮೆ ದರದಲ್ಲಿ ಇವತ್ತು ಅವರಿಗೆ ನಾವು ಆ ಭವನವನ್ನು ಕೊಟ್ಟು ಅಲ್ಲಿ ನಾವು ನಿರ್ವಹಣೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು 2000ಕ್ಕಿಂತ ಹೆಚ್ಚು ನಮ್ಮ ಸಂಘದ ಸದಸ್ಯರಿದ್ದಾರೆ. ನಮ್ಮ ಸಂಘದಲ್ಲಿ ಕೆಲಸ ಮಾಡುವಂಥ ಅಂದರೆ ಔಷಧ ಅಂಗಡಿಗಳಲ್ಲಿ ಮತ್ತು ಡಿಸ್ಟ್ರಿಬ್ಯೂಟರ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಏನು ಜನರಿದ್ದಾರೆ, ಸುಮಾರು 10,000 ನಮ್ಮ ಜಿಲ್ಲೆಯಲ್ಲಿ. ಅವರ ಎಲ್ಲರ ಅನುಕೂಲಕ್ಕಾಗಿ ಇವತ್ತು ನಾವು ಭವನವನ್ನು ಮಾಡಿರುವಂಥದ್ದು. ಹೀಗಾಗಿ ನಾವು ನೀವು ನಮ್ಮ ಸಂಘದ ವಿಚಾರದಲ್ಲಿ ಏನಾದರೂ ಹೇಳಿಕೆಯನ್ನು ಕೊಡಬೇಕಂದ್ರೆ ತಾವು ಸರಿಯಾಗಿ ಮಾಹಿತಿಯನ್ನು ತಗೊಂಡು ಹೇಳಿಕೆಯನ್ನು ಕೊಡ್ರಿ. ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ಸದಸ್ಯರು ನಾವು ನಿಮ್ಮ ವಿರುದ್ಧ ರಸ್ತೆಗೆ ಇಳಿದು ಹೋರಾಟ ಮಾಡಬೇಕಾಗತ್ತೆ. ನಿಮ್ಮದು ಯಾವುದೋ ಒಂದು ತಪ್ಪನ್ನು ಮುಚ್ಚಾಕ್ಲಿಕ್ಕೆ ನೀವು ಯಾವುದೋ ಬೇರೆ ರೀತಿಯಾದಂಥ ಮಾತುಗಳನ್ನು ಹೇಳಿ ನಿಮ್ಮ ತಪ್ಪನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡಬೇಡಿ ದಯಮಾಡಿ. ಉದ್ದೇಶವನ್ನು ನಮ್ಮ ಸಂಘದಲ್ಲಿ ಯಾವುದೇ ರೀತಿಯಾದಂಥ ಅವರು ಹೇಳ್ತಾ ಇರುವಂಥದ್ದು ಸುಳ್ಳಿದೆ. ನಾವು ಅಲ್ಲಿ ವ್ಯಾಪಾರ ಏನು ನಮ್ಮ ಸಂಘದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ನೌಕರರಿದ್ದಾರೆ, ಅವರಿಗೆ ಉಚಿತವಾಗಿ ನಾವು ಅಲ್ಲಿ ಅಂಗಡಿಯನ್ನು ಕೊಟ್ಟಿದ್ದೇವೆ. ಅವರು ಅದರಿಂದ ಪಾಪ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಈ ರೀತಿಯಾದಂಥ ಸುಳ್ಳು ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ಹೊರತಾಗಿ ಅದರಲ್ಲಿ ಯಾವುದೇ ಸತ್ಯ ಇಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಹೋದರ ಡಾಕ್ಟರ್ ಇದ್ದಾನೆ, MBBS ನಮ್ಮ ಕಲಬುರಗಿನಲ್ಲೇ ಕಲ್ತಿರುವಂಥದ್ದು. ಅದರ ನಂತರ ಪೋಸ್ಟ್ ಗ್ರ್ಯಾಜುಯೇಷನನ್ನು ಕೂಡ ಇಲ್ಲೇ ನಮ್ಮ ಕಲಬುರಗಿನಲ್ಲಿ ಮುಗಿಸಿದ್ದಾರೆ. 1 ವರ್ಷ ಲಂಡನ್ನಲ್ಲಿ ಫೆಲೋಶಿಪ್ಪನ್ನು ಮುಗಿಸಿ ನಮ್ಮ ಜಿಲ್ಲೆಯ ಜನರಿಗೆ ಅನುಕೂಲ ಆಗಬೇಕು, ಇಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆಗಳನ್ನು ಸಿಗಬೇಕು ಅಂತನ್ನುವ ನಿಟ್ಟಿನಿಂದ ಕಲಬುರಗಿಗೆ ವಾಪಸ್ ಬಂದು ಆಸ್ಪತ್ರೆಯನ್ನು ಸಣ್ಣದಾಗಿರುವಂಥ ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾನೆ. ಒಬ್ಬ ವೈದ್ಯ ನಾನು ಕಲ್ತಿರುವಂಥದ್ದು ನನ್ನ ಸ್ವಂತ ಜಿಲ್ಲೆಯಲ್ಲಿ ನಾನು ಆಸ್ಪತ್ರೆಯನ್ನು ಮಾಡಬೇಕು, ಇಲ್ಲಿನ ಜನರಿಗೆ ನಾನು ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಅವರು ಬಂದು ಇಲ್ಲಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿರುವಂಥ ಸಂದರ್ಭದಲ್ಲಿ ಹೊಸದಾಗಿ ಒಂದು ಆಸ್ಪತ್ರೆಯನ್ನು ಮಾಡಬೇಕು ಅಂತ ಹೇಳಿ ನಿವೇಶನವನ್ನು ತಗೋತಾರೆ. ಆ ನಿವೇಶನದಲ್ಲಿ ಕಟ್ಟಡವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನೀವು ಮೊನ್ನೆ ನೋಡಿದೆ ನಾನು, ಅದರ ಕನ್ಸ್ಟ್ರಕ್ಷನ್ ಪರ್ಮಿಷನ್ನ ಅವಧಿ ಮುಗಿದೋಗಿ 10 ದಿವಸ ಆಗಿದೆ. ಮತ್ತೊಂದು ತಾವು ಕನ್ಸ್ಟ್ರಕ್ಷನ್ ಪರ್ಮಿಷನನ್ನು ಮಹಾನಗರ ಪಾಲಿಕೆಯಿಂದ ತಗೋಬೇಕು ಅಂತ ತಾವು ಹೇಳಿದಿರಿ. ಆದರೆ ರಾಜಕೀಯಕ್ಕೆ ಮತ್ತು ಒಬ್ಬ ವೈದ್ಯ ತಮ್ಮ ಆಸ್ಪತ್ರೆ ನಿರ್ಮಾಣ ಮಾಡೋಕ್ಕೂ ಏನು ಸಂಬಂಧ ಇದೆ? ಕನ್ಸ್ಟ್ರಕ್ಷನ್ ಪರ್ಮಿಷನ್ ಮುಗಿದಿದ್ರೆ ಆ SI ಆ ಸಂಬಂಧಪಟ್ಟಂಥ ಏರಿಯಾ SI ಅವರಿಗೆ ಪತ್ರ ಕೊಡ್ತಾರೆ, ಅದನ್ನು ಮತ್ತೆ ರಿನ್ಯೂವಲ್ ಮಾಡ್ಕೋತಾರೆ ಅವರು. ನೀವೇನು SI ಇದ್ದೀರೋ, ಏನು ಶಾಸಕರು ಇದ್ದೀರಿ? ನಾನು ಶಾಸಕನಿದ್ದಂಥ ಸಂದರ್ಭದಲ್ಲಿ ಅನೇಕ ಜನ ರಾಜಕೀಯ ಮುಖಂಡರ ಮನೆಯವರು ಆಸ್ಪತ್ರೆಗಳನ್ನು ತೆಗೆದಿದ್ದಾರೆ ಕಲಬುರಗಿಯಲ್ಲಿ. ಆ ಸಂದರ್ಭದಲ್ಲಿ ನಾವು ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದೆವು. ನಮ್ಮಲ್ಲಿ ಖಾಸಗಿ ಆಸ್ಪತ್ರೆ, ಉದಾಹರಣೆಗೆ MY ಪಾಟೀಲ್
ಶಾಸಕರು, ನಮ್ಮ ಅಫಜಲ್ಪುರಿನ ಶಾಸಕರು ಮಗ ಅವರು ಕೂಡ ಒಂದು ಆಸ್ಪತ್ರೆ ತೆಗೆದಿದ್ದಾರೆ ರಿಂಗ್ ರೋಡ್ ಅಲ್ಲಿ, ಅದನ್ನ ಕಟ್ಟಡಕ್ಕೆ 4 ವರ್ಷ ತಗೊಂಡಿದ್ದಾರೆ. ಈಗಿರುವಂತ ವೈದ್ಯಕೀಯ ಶಿಕ್ಷಣ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ವೈಯಕ್ತಿಕವಾಗಿ ಒಂದು ಆಸ್ಪತ್ರೆಯನ್ನ ಕಲಬುರಗಿ ನಗರದಲ್ಲಿ ತೆಗೆದಿದ್ದಾರೆ. ನಮ್ಮ NK ಆಸ್ಪತ್ರೆ ಅಂತ ಹೇಳಿ ನಮ್ಮ ಹಿಂದೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದಾರೆ ಅಮೀನ್ ಮುಕ್ತಾರ್ ಅವರು, ಸುಮಾರು 700 ಹಾಸಿಗೆಯ ಒಂದು ಆಸ್ಪತ್ರೆಯನ್ನ ರಿಂಗ್ ರೋಡ್ ಅಲ್ಲಿ ತೆಗಿತಾ ಇದ್ದಾರೆ. 4-5 ವರ್ಷ ಆಯ್ತು ಅದು ಕಟ್ಟಡ ಪ್ರಾರಂಭ ಮಾಡಿ. ಒಬ್ಬ ಶಾಸಕನಾಗಿ ಜವಾಬ್ದಾರಿ, ನಮ್ಮ ಭಾಗದ ಜನರಿಗೂ ಕೂಡ ಒಂದು ಒಳ್ಳೆ ಗುಣಮಟ್ಟದ ಆರೋಗ್ಯ ಚಿಕಿತ್ಸೆ ಸಿಗಬೇಕು ಅಂತ ಅನ್ನೋದನ್ನ ಆ ರೀತಿಯಾದಂತ ಯೋಚನೆ ಮಾಡೋದನ್ನ ಬಿಟ್ಟು ಆ ವೈದ್ಯರಿಗೆ ಕಿರುಕುಳ ಕೊಡುವಂತ ಕೆಲಸ ಏನು ನಾವು ತಾವು ಮಾಡ್ತಾ ಇದ್ದೀರಲ್ಲ, ಇದು ನಿಮಗೆ ಶೋಭೆ ತರುವಂತದ್ದಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅಂದ್ರೆ ತಾವು ಏನು, ನಾನು ಒಬ್ಬ ಶಾಸಕನಿದ್ದೀನಿ, ನಾನು ಇದೇ ರೀತಿ ಹೆದರಿಸಿ ನಾನು ಏನಾದರೂ ಅಕ್ರಮ ಮಾಡಿದರೆ ಅದೆಲ್ಲ ಯಾರೂ ಕೂಡ ತೆಗಿಬಾರ್ದು ಹೊರಗಡೆ, ಅವರು ಕುಟುಂಬದ ಜನರಿಗೆ ತೊಂದರೆ ಕೊಡಬೇಕು, ಈ ರೀತಿಯಾದಂಥ ತಮ್ಮ ವರ್ತನೆ ಏನಿದೆಯಲ್ಲ, ದಯಮಾಡಿ ಈಗಾದರೂ ಅದನ್ನು ಪರಿವರ್ತನೆ ಮಾಡಿಕೊಂಡು ತಾವು ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಹರಿಸಿದ್ರೆ ಅದು ಸೂಕ್ತ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮ ಪತ್ರಕರ್ತರಲ್ಲಿ ಈಗಿರುವಂತಹ ಶಾಸಕರ ಏನು ವರ್ತನೆ ಇದೆ, ನನ್ನ ಹತ್ರ ಕೂಡ ದಾಖಲೆಗಳಿದ್ದಾವೆ ಅಂತ ಹೇಳಿ ಅನ್ನುವ ಮಾತನ್ನ ಏನು ಆಡ್ತಾ ಇರ್ತಾರೆ ಯಾವಾಗ್ಲೂ, ಅವ್ರ ಹತ್ರ ಅವ್ರ 10 ಪಟ್ಟು ದಾಖಲೆಗಳು ನಮ್ಮ ಹತ್ರನೂ ಕೂಡ ಇದ್ದಾವೆ. ಸಮಯ ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಜನರಿಗೆ ನಿಮ್ಮ ಏನು ಹಗರಣಗಳಿದ್ದಾವೆ, ನೀವು ಏನು ಯಾವ ರೀತಿ ಆಗಿ ತಾವು ಶಾಸಕರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೀರಿ, ಅದು ಎಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ಸಮಯ ಸಂದರ್ಭಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಜನರ ಎದುರುಗಡೆ ತರ್ತೇವೆ ಅಂತ ಹೇಳಿ ಯಾವುದೇ ನಿಮ್ಮ ಈ ಬೆದರಿಕೆಗಳಿಗೆ ಅಂಜುವಂಥದ್ದು ಪ್ರಶ್ನೆ ಇಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ಪತ್ರಿಕಾಗೋಷ್ಠಿಗೆ ನನ್ನನ್ನು ಸಹಕಾರ ಕೊಟ್ಟು ನನಗೆ ತಾವೆಲ್ಲ ಬಂದಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆಪ್ ದೇಖ ರಹೇ ಹೈ ಗುಲ್ಬರ್ಗಾ ಕಿ ಆವಾಜ್ ನ್ಯೂಸ್ ಚಾನಲ್ ಸಬ್ಸೆ ತೇಜ್ ಔರ್ ಸಬ್ಸೆ ಆಗೇ.